ಅಲ್ಲ ಏನು ಒಂದು ಯಾವ್ದು ಒಂದ್ಲೇ ಬ್ಯೂಟಿಫುಲ್ ಕತೆ ತರನೇ ಲೆಕ್ಕ ಅದು. ನನ್ನ ಸೋಲು ಪರಿಚಯ ಆಗಿದ್ದು ರಾಬರ್ಟ್ ಅನ್ನೋ ಸಿನಿಮಾ ಮುಖಾಂತರ. ನಾನು ಸಿನಿಮಾ ಕ್ಯಾಸ್ಟಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ಐ ಥಿಂಕ್. ನಮ್ಮ ಆಫೀಸ್ಗೆ ನಾವು ಅವ್ರನ್ನ ಒಂದು ಆಡಿಷನ್ ಥರ ನಾವೇನು ಕರೆದ್ವಿ ಅವಾಗಲೇ ನಾನು ನೋಡಿದ್ದು. ಅಲ್ಲಿಂದ ನಮ್ಮಿಬ್ಬರು ಪರಿಚಯ ಶುರು ಆಗಿದ್ದು. ತುಂಬ ಕಡೆ ಇದೆ ಅಲ್ಲಿಂದಲೇ ಲವ್ ಶುರು ಆಯಿತು ಅಂತ ಖಂಡಿತವಾಗ್ಲೂ ಇಲ್ಲ. ಅದು 2019 ಅನಿಸುತ್ತೆ ನಾವು ರಾಬರ್ಟ್ ಶೂಟಿಂಗ್ ಮಾಡಬೇಕಾದ್ರೆ. ಅಲ್ಲಿ ನಾವು ಪರಿಚಯ ಆಗಿದ್ದು ಬರೀ ಒಂದು ಪ್ರೊಫೆಷ್ನಲ್ ರಿಲೇಷನ್ಶಿಪ್ಪಲ್ಲಿ ಇದ್ವಿ ನಾವು. ಅಲ್ಲಿಂದ ಐ ಥಿಂಕ್ ಒಂದು 5 ಇಯರ್ಸ್, 1920, 21, 22, 4 ವರ್ಷ ತುಂಬ ಕಾರ್ಡಿಯಲ್ಲಿ. ವರ್ಷಕ್ಕೆ 2 ಮೆಸೇಜ್, ಅವ್ರ ಬರ್ಡೇಗೆ ನಂದೊಂದು ಮೆಸೇಜು, ನನ್ನ ಬರ್ಡೇಗೆ ಅವ್ರದ್ದೊಂದು ಮೆಸೇಜ್ ಇರೋದು. ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇಲ್ಲ. ಅದರಲ್ಲಿ ಕಾಮನ್ ಈವೆಂಟಲ್ಲಿ ಸಿಕ್ಕಿದ್ರೆ ಹಾಯ್ ಹಲೋ ಅಷ್ಟೇ ಇದ್ದಿದ್ದು. ಅದಾದಮೇಲೆ 2023 ನಮ್ಮಿಬ್ಬರು ಒಂದು ಬಾಂಡಿಂಗ್ ಶುರು ಆಗಿತ್ತು. ರಾಬರ್ಟ್ ಸೆಟ್ಟಲ್ಲಿ ಆ್ಯಕ್ಚುಲಿ ದರ್ಶನ್ ಸರ್ ಹೇಗಿದೆ, ಸೆಟ್ಟಲ್ಲಿ ಏನೋ ತಮಾಷೆ ವಿಷಯ ಇರಬೇಕು ಅವ್ರಿಗೆ. ಯಾವಾಗಲೂ ಯಾರೋ ಒಬ್ರು ಕಾಲು ಇಡ್ತಿರ್ತಾರೆ, ಏನೋ ತಮಾಷೆ ಮಾಡಿರ್ತಾರೆ. ಅಲ್ಲಿ ಏನಾಗ್ತಿತ್ತು ಅಂತಂದರೆ ಇವ್ರದ್ದೊಂದು 10 ಡೇಸ್ ಪೋರ್ಷನ್ ಅಷ್ಟೇ ಇದ್ದು ಇವ್ರದ್ದು ವಿನೋದ್ ಪ್ರಭಾಕರ್ ಅವರ ಪೇರ್ ಮಾಡ್ತಾರೆ. ಸೊ ಇವ್ರ ಪೋರ್ಷನ್ 10 ಡೇಸ್ ಇತ್ತು. ಯೂಶ್ವಲ್ಲಾಗಿ ದರ್ಶನ್ ಸರು ವಿನೋದ್ ಸರ್ ಎಲ್ಲ ಬಂದು ರೆಡಿಯಾಗಿ ಬರೋಕ್ಕಿಂತ ಮುಂಚೆ ನಾನು ಬೆಳಗ್ಗೆ 7:30 ಶೂಟ್ ಶುರು ಮಾಡಬೇಕು ಅನ್ನೋದಕ್ಕೆ ಇವ್ರು ಹೇಳ್ತಿದ್ದಾರೆ ನೀವು ಬನ್ನಿ ಬೇಗ ರೆಡಿ ಆಗಬೇಕು. ಇವರು ಅಷ್ಟೇ ಸಿನ್ಸಿಯರಾಗಿ ಬೆಳಗ್ಗೆ ಬೇಗ ರೆಡಿಯಾಗಿ ಬರೋದು. ಸೊ ನಾನು ಶೂಟ್ ಮಾಡ್ಬೇಕಾದ್ರೆ ಅವಾಗ ದರ್ಶನ್ ಸರ್ ಬರಬೇಕಾದ್ರೆ ಇದು ಶೂಟ್ ನಡೀತಾ ಇದ್ರೆ ಬಂದು ಮಾನಿಟ್ರಿಂಗ್ ನೋಡೋದು, ಏನಕ್ಕೆ ಇಷ್ಟು ಚೆನ್ನಾಗಿ ಫ್ರೇಮ್ ಇಟ್ಟಿದ್ಯಾ ನೀನು, ಇವ್ರಿಗೆ ಮಾತ್ರ ಯಾಕೆ ನಿಮ್ಗೆ ಫ್ರೇಮ್ ಇಡ್ತೀಯಾ, ನಮಗೆಲ್ಲ ಯಾಕೆ ಚೆನ್ನಾಗಿ ತೋರಿಸಲ್ಲ ನೀನು. ನಾನಿಲ್ಲ ಬಾಸ್, ಅದು ರೆಗ್ಯುಲರ್ ಎಲ್ಲ ಹೆಂಗೆ ಇರ್ತೀನಿ ಹಂಗೆ ಅದು ಅಷ್ಟೇ ಅಂತ ಹೇಳಿದ್ರು. ಓ ಇಲ್ಲ ಇಲ್ಲ ನೀನೇನು ಲೈವ್ ನೋಡ್ತಾ ಇದೆಯಾ ನಿಮ್ಮಲ್ಲಿ. ಸೊ ಅಲ್ಲಿಂದ ಅವರು ಕಾಲಿಡೆ ಶುರು ಮಾಡಿದ್ರು. ಸೆಟ್ಟಲ್ಲಿ ರೇಗಿಸ್ತಾ ಇರೋರು ನಮ್ಮ ಸೆಟ್ಟಿಗೆ ಯಾವತ್ತೊಂದು ಸಹ ನಮ್ಮ ಅಮ್ಮ ಬಂದಿದ್ರು, ಏನು ನೀವು ಓಕೆನಾ ಇವ್ರು ಮದುವೆ ಮಾಡ್ಕೊಡ್ಲಾ ಅಂತ ನಮ್ಮನ್ನು ನೀನು ಯಾರು ತೋರಿಸ್ತೇವೆ ಓಕೆನಪ್ಪ. ಸೊ ಇಟ್ ಒಂದು ಜನರು ತಮಾಷೆನೇ ಹೇಳ್ತಿದ್ರು, ನಾನು ಅದು ಅಷ್ಟೇ ತಮಾಷೆಗೆ ಇತ್ತು. ಒಂದು ಶೂಟ್ ಮುಗಿದ್ಮೇಲೆ ಅದು ಬಿಟ್ಬಿಟ್ಟಿದ್ವಿ. ಅದಾಗಿ ಒಂದು ಎಷ್ಟೋ ವರ್ಷ ಅದು ಮೋಸ್ಟ್ಲಿ ಅದು ಆ ಸೆಟ್ಟಲ್ಲಿ ಅಷ್ಟು ಅದು ಮಾತಾಡಿದ್ದಕ್ಕೆ ಅಲ್ಲಿಂದ ಸ್ಪ್ರೆಡ್ ಆಯಿತು ಅನ್ನೋ ಗೊತ್ತಿಲ್ಲ. ಸೋನಲ್ ಅವ್ರು ಹೇಳೋ ಪ್ರಕಾರ ಅದು ಆಲ್ಮೋಸ್ಟ್ ಎಲ್ಲ ಇವ್ರು ಯಾವ ಶೂಟಿಂಗ್ ಸೆಟ್ ಹೋದರೂ ಅಲ್ಲೆಲ್ಲ ಕೇಳೋದಂತೆ, ನೀವು ತರೋರು ಡೇಟ್ ಮಾಡ್ತಿದ್ದಾರೆ ಹೇಗೆ ಅಂತ. ನಮಗೆ ಪರಿಚಯನೂ ಇರಲಿಲ್ಲ ಅವಾಗ. ಸೊ ಅಲ್ಲಿಂದ ಒಂದು ಅದು ಆ ಥರ ಒಂದು 4 ಇಯರ್ಸ್ ಗ್ಯಾಪ್ ಆಗಿತ್ತು. ನಾನು ಮತ್ತೆ ಕಾಟೇರ ಶುರು ಮಾಡಿದಾಗ ಏನೋ ಶೂಟಿಂಗ್ ಮಾಡಬೇಕಾದ್ರೆ ಒಂದು ದಿವಸ ನನ್ನ ಸ್ನೇಹಿತರಲ್ಲಿ ಸುಧಾಕರ್ರು, ಚಿಕ್ಕಣ್ಣ ಇವರೆಲ್ಲರೂ ಮತ್ತೆ ಯಾವಾಗಲೂ ಹೇಳೋರು ನನಗೆ, ಇಲ್ಲ ನಿನ್ನ ಸೋನಲ್ ಚೆನ್ನಾಗಿ ಕಂಪೇರ್ ಆಗ್ತಾರೆ, ನಿನ್ನ ಯಾಕೆ ಯೋಚನೆ ಮಾಡಲ್ಲ, ಏ ಯಾಕೆ ನನಗೆ ಅದ್ರ ಬಗ್ಗೆ ಹೇಳ್ತೀನಿ, ನನ್ನ ಸಿನಿಮಾ ನಂದೇನೋ ಫೋಕಸ್ ಬೇರೆ ಇದೆ ಯಾಕೆ ಬಿಟ್ಬಿಡಿ ಅಂತ. ಆಮೇಲೆ ನನಗೆ ಇವತ್ತಿನ ಹುಡುಗರು ಬೇರೆ ಯಾರ ಬಗ್ಗೆ ನೋಡಲ್ಲ, ಏನೇ ಕೇಳೋದು ಇಲ್ಲ ನನಗೆ. ಸುಧಾಕರ್ ಅವ್ರು ಹೇಳೋ, ಹೇಗೆ ನಮ್ಮ ಅವ್ರ ತಂಗಿ ಇದ್ದಂಗೆ ನಾವು ಒಳ್ಳೆ ಹುಡುಗಿಯವಳು, ನಿಮಗೂ ನಿನ್ನ ಬಗ್ಗೆ ನನಗೆ ಗೊತ್ತು, ನೀವು ಒಳ್ಳೆ ಪ್ಲೇಯರ್ ಮಾಡ್ತೀರ, ನನಗೆ ಯಾಕೆ ಹೇಳ್ತೀರಾ ನೀವು ಬಿಡಿ ನನ್ನನ್ನು ಅಂತ ನಾನು ನನಗೆ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದ್ದೆ. ಕೊನೆಗೆ ಒಂದು ದಿವಸ ಸೋನಲ್ ಅವರು ಫೋನ್ ಮಾಡ್ತಾರೆ ನನಗೆ, ಮಾಡ್ಬಿಟ್ಟು ಸರ್ ಇದು ನಿಮ್ಗೆ ಗೊತ್ತಾ ವಿಷಯ, ಎಲ್ಲ ಕಡೆನೂ ನಮ್ಮ ನಾವಿಬ್ಬರು ಡೇಟ್ ಮಾಡ್ತಿದ್ದೀವಿ ಅಂತ ಹಿಂಗೆ ಮಾತಾಡ್ತೀರಾ ಸರ್, ನಾನು ಯಾವ ಸೆಟ್ ಹೋದ್ರೂ ಆ ಥರ ಫೀಲ್ ಮಾಡ್ತಿದ್ದಾರೆ. ಸೊ ನಾನೇ ನಿಮ್ಗೇನೋ ಇದು ಬಂದರೆ ನನ್ನ ಬಗ್ಗೆ ಏನು ತಿಳ್ಕೊಬೇಕು ಸರ್, ನಾನೆಲ್ಲೋ ಆ ಥರ ಮಾತಾಡಿಲ್ಲ ಅನ್ನೋದು ಶುರು ಮಾಡೋದು. ನಾನು ಒಂದು ಇಲ್ಲ ನನಗೂ ಗೊತ್ತಿಲ್ಲ ಯಾಕೆ ಹೋದಾಗಲೆಲ್ಲ ನನ್ನ ಫ್ರೆಂಡ್ ಸರ್ಕಲ್ ನಿಮ್ಮ ವಿಷಯ ಮಾತ್ರ ಹೇಳ್ತಾರೆ, ಬಿಡಿ ಆ ಥರ ಏನು ಕನ್ಫ್ಯೂಷನ್ಸ್ ಏನಿಲ್ಲ ಅಂತಂದರೆ ದೆನ್ ಅವಾಗ ಮಾತಾಡಬೇಕಾದ್ರೆ ಅನಿಸಿದ್ದು ಯಾಕೆ ಇದು ಒಂದು 3-4 ಇಯರ್ಸ್ ರಿಪೀಟ್.